ಸಂಜೆ ವೇಳೆ ವಸ್ತುಗಳನ್ನ ದಾನ ಮಾಡಿದ್ರೆ ನಮ್ಮ ಮನೆಗೆ ದಾರಿದ್ರ ಅಂಟುತ್ತೆ ಅಂತ ಹಿರಿಯರು ಹೇಳೋದುಂಟು. ಹೌದು ಸ್ನೇಹಿತರೆ, ಕೆಲವು ವಸ್ತುಗಳನ್ನ ನಾವು ದಾನವಾಗಿ ಕೊಟ್ಟುತ್ತಾ ಬಂದ್ರೆ ಮನೆಗೆ ದಾರಿದ್ರ ಉಂಟಾಗುತ್ತೆ. ಮನೆಯಲ್ಲಿ ನಾವೇನಾದ್ರೂ ಕೆಲಸ ಮಾಡುವಾಗ ತಕ್ಷಣ ನಮ್ಮ ಮನೆಯಲ್ಲಿ ವಸ್ತುಗಳು ಸಿಗದೇ ಇದ್ದಾಗ ಅಥವಾ ಇರದೆ ಪಕ್ಕದ ಮನೆಯಲ್ಲಿ ಅಡವಿಗೆ ತರುವ ಅಭ್ಯಾಸ ಬಹಳಷ್ಟು ಜನರಿಗಿರುತ್ತೆ. ಕೆಲವೊಬ್ರು ಕೊಡ್ತಾರೆ, ಇನ್ನು ಕೆಲವೊಬ್ರು ಖಂಡಿತವಾಗಿಯೂ ಕೆಲವು ವಸ್ತುಗಳನ್ನ ಮಾತ್ರ ಕೊಡೋದಿಲ್ಲ. ಆದ್ರೆ ನಾವು ಯಾವ ವಸ್ತುಗಳನ್ನ ಯಾವ ಸಮಯದಲ್ಲಿ ಕೇಳಬೇಕು ಎನ್ನುವುದನ್ನ ತಿಳಿದುಕೊಂಡೇ ಇರಬೇಕು. ಹಾಗೆಯೇ ಯಾರಾದ್ರೂ ಅಣ್ಣ ಅಕ್ಕ ತಂಗಿ ತಮ್ಮ ಅತ್ತೆ ಚಿಕ್ಕಮ್ಮ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಯಾರೇ ಆದ್ರೂ ಈ ವಸ್ತುಗಳನ್ನ ಕೇಳಿದ್ರೆ ಕೊಡಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಇದರಿಂದ ದಾರಿದ್ರ್ಯ ಉಂಟಾಗಿ ಕಷ್ಟಗಳು ಸಂಭವಿಸುತ್ತವೆ. ಹಾಗಾದ್ರೆ ಆ ವಸ್ತುಗಳು ಯಾವಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ. ಸಾಯಂಕಾಲದ ಹೊತ್ತು ಅಂದ್ರೆ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚಿದಾಗ ಈ ವಸ್ತುಗಳನ್ನ ಕೊಡಲು ಹೋಗಬೇಡಿ. ಇನ್ನು ಯಾರೇ ಇರಲಿ ಆ ಸಮಯದಲ್ಲಿ ಮಾತ್ರ ಆ ವಸ್ತುಗಳನ್ನ ಖಂಡಿತವಾಗಿ ಕೊಟ್ಟು ಕೈ ಸುಟ್ಕೊಳ್ಬೇಡಿ. ಈ ವಸ್ತುಗಳನ್ನ ಸಾಧ್ಯವಾದಷ್ಟು ಕೊಡಲು ಹೋಗ್ಬೇಡಿ. ಸಾಯಂಕಾಲ ಪೂಜೆಗೆ ಸಂಬಂಧಪಟ್ಟ ಅರಿಶಿನ ಕೊಂಬು, ಅಡಿಕೆ, ಎಲೆ, ಕುಂಕುಮ ಇಂತ ವಸ್ತುಗಳನ್ನ ಯಾರಿಗೆ ಆದ್ರೂ ಕೊಡಬಾರ್ದು. ಕುಂಕುಮವನ್ನ ಹಣೆಗೆ ಹಚ್ಚಿ ಕಳಿಸಬಹುದಾದ್ರೆ ಕೈಯಲ್ಲಿ ಕುಂಕುಮವನ್ನ ಕೊಟ್ಟು ಕಳಿಸಬಾರ್ದು. ಅದೇ ರೀತಿ ವಸ್ತುಗಳನ್ನ ಸಾಯಂಕಾಲ ಕೊಡೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಹಿರಿಯರು. ಬದಲಿಗೆ ಅವರಿಗೆ ಒಳಗೆ ಕರೆದು ನೀರು ಕೊಟ್ಟು ಮತ್ತು ಕುಂಕುಮ ಹಚ್ಚಿ ಅರಿಶಿಣ ಹಚ್ಚಿ ಗೋಧೂಳಿ ಸಮಯದಲ್ಲಿ ಅವರಿಗೆ ಆತಿಥ್ಯ ಸತ್ಕಾರ ಮಾಡಬಹುದು. ಆದ್ರೆ ಈ ವಸ್ತುಗಳನ್ನ ಮನೆಯಿಂದ ಮಾತ್ರ ಹೊರಗೆ ಕೊಡಬಾರ್ದು. ಇದರಿಂದ ದಾರಿದ್ರ್ಯ ಉಂಟಾಗುತ್ತೆ, ಇನ್ನು ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಇನ್ನು ದಾಂಪತ್ಯದಲ್ಲಿ ವಿರಸಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿವೆ. ಗೊಂದಲಗಳು ಕೂಡ ಸಾಕಷ್ಟು ಉಂಟಾಗಿ ಕಿರಿಕಿರಿಯನ್ನು ನೀಡುತ್ತವೆ. ಗೋಧೂಳಿ ಸಮಯದಲ್ಲಿ ನಂತರದ ಮನೆಯಲ್ಲಿ ಗುಡಿಸಿದ ಕಸವನ್ನ ಸಹ ಹೊರಗೆ ಹಾಕಬಾರದು. ಕಸ ಕೂಡ ಮಹಾಲಕ್ಷ್ಮಿ ದೇವಿಯ ಸಂಕೇತ ಅಂತ ಹೇಳ್ತಾರೆ. ಆದ್ರಿಂದ ಕಸವನ್ನ ಸಾಯಂಕಾಲದ ವೇಳೆಗೆ ಹೊರಗೆ ಹಾಕಬೇಡಿ ಅಂತ ಹೇಳ್ತಾರೆ, ನಷ್ಟ ಸಂಭವಿಸುತ್ತದೆ. ಅದರಿಂದ ಮೇಲೆ ಹೇಳಿದ ವಸ್ತುಗಳನ್ನ ಸಾಧ್ಯವಾದಷ್ಟು ಸಾಯಂಕಾಲದ ಹೊತ್ತು ಕೊಡಲು ಹೋಗಬೇಡಿ. ಇಲ್ಲಾಂದ್ರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಹಣ ಮನೆಯಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಖರ್ಚಾಗ್ತಾ ಇರುತ್ತೆ. ಹಾಗೆ ಉಪ್ಪು ಕೂಡ, ಉಪ್ಪನ್ನು ಕೂಡ ಸಾಯಂಕಾಲದ ಹೊತ್ತು ಯಾರಿಗೂ ಕಡ ಕೊಡಬಾರ್ದು. ಅಕ್ಕಪಕ್ಕದ ಮನೆಯಲ್ಲಿ ಸಹಾಯ ಕೇಳುವ ಸಮಯವನ್ನ ನೋಡಿಕೊಂಡು ಅದನ್ನ ಕೊಡಿ. ಸಾಯಂಕಾಲದ ಹೊತ್ತು ಮಾತ್ರ ಯಾವುದೇ ವೇಳೆಗೆ ಉಪ್ಪನ್ನು ಮಾತ್ರ ಕೊಡಬೇಡಿ. ಹಾಗೆ ನೀವು ವಸ್ತುಗಳನ್ನು ತೆಗೆದುಕೊಂಡ್ರೆ ತೊಂದರೆ ಇಲ್ಲ, ಸಾಯಂಕಾಲದಲ್ಲಿ ಹೂಗಳನ್ನ ಕೂಡ ಹರಿಬಾರ್ದು. ಕಷ್ಟದ ಸಮಯದಲ್ಲಿ ತೊಂದರೆ ಇದ್ದಾಗ ವಸ್ತುಗಳನ್ನ ಕೊಡಿ, ಆದ್ರೆ ಅದೇ ಪದೇ ಪದೇ ತಪ್ಪುಗಳನ್ನು ಮಾಡಬಾರ್ದು. ಹಾಗೆ ಗೋಧೂಳಿ ಸಮಯದಲ್ಲಿ ಮೊಸರು ಹಾಲು ಕೂಡ ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದನ್ನ ಕೂಡ ಮರ್ಯಾದೆ ಪಾಲಿಸಬೇಕು. ಯಾಕಂದ್ರೆ ಇವೆಲ್ಲ ಅದೃಷ್ಟಕ್ಕೆ ಸಂಕೇತ. ಅದೃಷ್ಟ ಕೂಡಿದಾಗ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಿ ಸಾಕಷ್ಟು ಸಮೃದ್ಧಿಯನ್ನು ನೀಡ್ತಾಳೆ ಅಂತ ಹೇಳ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.